ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣದಲ್ಲಿ ನಿರಪರಾಧಿಯಾಗಿ ಹೊರಬರಲಿ ಅಂತ ಆಂಜನೇಯ ಸ್ವಾಮಿ ಮೊರೆ ಹೋದ ಕಾಂಗ್ರೆಸ್ ಕಾರ್ಯಕರ್ತೆ ಶಶಿಕಲಾ ಭೀಮರಾಯವರು. ಸಿಂಧನೂರು ತಾಲೂಕಿನ ಬನಗೀರ್ನೂರು ಗ್ರಾಮದ ಆಂಜನೇಯ ದೇಗುಲದಲ್ಲಿ ಇಂದು ಗುರು ಪೌರ್ಣಿಮಾ ನಿಮಿತ್ತ ಬಡವರ ಬಂಧು ರಾಜಕೀಯ ಗುರುವಾದ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ಸಂಕಷ್ಟಗಳು ಎದುರಾಗದಿರಲಿ ಅಂತ ಬೆಳಿಗ್ಗೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಭೀಮರಾಯ್ ಅವರು ಪ್ರಾರ್ಥಿಸಿ ಜೇನುತುಪ್ಪದ ಅಭಿಷೇಕವನ್ನು ಮಾಡಿದರು. ಬೆಳಗಿನ 3 ಗಂಟೆಯಿಂದ ಜಲಾಭಿಷೇಕ, ಹೂವಿನ ಅಲಂಕಾರ, ಹಾಲಾಭಿಷೇಕ ಮಾಡಿಸಿ ಷಡ್ಯಂತ್ರಗಳಿಂದ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಹೊರಬರಲಿ ಅಂತ ಧ್ಯಾನಸ್ಥರಾಗಿ ಆಂಜನೇಯ ಸ್ವಾಮಿಗೆ ಮೊರೆ ಹೋದ ಶಶಿಕಲಾ ಭೀಮರಾಯ್ ಅವರು. ವರದಿ ವೀರಣಗೌಡ, ಗಾರಲದಿನಿ. ಈಗಾಗಲೇ ಸುಮಾರು 2 ತಿಂಗಳಾಯಿತು ಏನು ನಮ್ಮ ಸಾಹೇಬರು ವಾಲ್ಮೀಕಿ ನಿಗಮಕ್ಕೆ ಅಧ್ಯಕ್ಷರಾದ ನಂತರ ಪ್ರಪ್ರಥಮವಾಗಿ ಪೂಜೆಗೆ ಉದ್ಘಾಟನೆಗೆ ನಾವು ಹೋಗಿದ್ದು ಮಾತ್ರ ಅವರು ಅವತ್ತೇ ಹೋಗಿದ್ದು. ಅದಾದ ನಂತರ ಕೋಡ್ ಆಫ್ ಕಂಡಕ್ಟ್ ಬಂತು, ಎಲೆಕ್ಷನ್ ಬಂತು, ಮತ್ತು 3-4 ತಿಂಗಳು ಅಲ್ಲೇ ಹೊರಟೋಯ್ತು. ಹಾಗಾಗಿ ನಮ್ಮ ಸಾಹೇಬರ ಗಮನಕ್ಕೆ ಯಾವುದೂ ಇಲ್ಲ. ಅದು ಯಾವುದು ವರ್ಗಾವಣೆ ಹೊಣೆ ಆಗಿದ್ದು ಗೊತ್ತಾಗಿಲ್ಲ, ಅವನು ಯಾಕೆ ಸತ್ತಾನ ತನಗೆ ಗೊತ್ತಿಲ್ಲ. ಅದರಲ್ಲಿ ಅವನು ಡೆತ್ ಆದವನು ನಮ್ಮ ದದ್ದಲ್ ಬಸನಗೌಡ ಸಾಹೇಬ್ರದ್ದು ಹೆಸರು ಬರೆದಿಲ್ಲ ಅವನು. ಅಂದರೆ ಇದು ರಾಜಕೀಯ ಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಮಾತ್ರ ಅವ್ರ ಮೇಲೆ ಶೇಡ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಯಾವ ರೀತಿಯಿಂದ ಅವ್ರು ಸಿಗಿ ಬಿದ್ದಿಲ್ಲ, ಯಾವ ರೀತಿಯಿಂದ ಅವ್ರಿಗೆ ಗೊತ್ತಾಗಿಲ್ಲ. ಇದು ಹೆಂಗೆ 15 ದಿವಸ ಆದ ನಂತರ ನಮ್ಮ ಸಾಹೇಬ್ರ ಹೆಸರು ಹೆಂಗೆ ಸೇರಿಸಿದ್ರು ಅವರು, ಅಂದರೆ ಇದು ರಾಜಕೀಯ ಕುತಂತ್ರ ಐತೆ ಅಂತ ನಮಗೆ ಅನಿಸ್ತದೆ. ನಾವು ಅದರಿಂದ ಗ್ರಾಮೀಣ ಭಾಗದವರು ಎಲ್ಲರೂ ನಾವು ಅದನ್ನ ಜೊತೆಗೆ ಸಪೋರ್ಟಾಗಿ ಇದ್ದೀವಿ. ಯಾಕಂದರೆ ನಮ್ಮ ಸಾಹೇಬರು ಎದುರವರಲ್ಲ, ಕಳ್ಳತನ ಮಾಡಿದರೆ ಎದುರ್ತಾರೆ. ಇವತ್ತು ಅಂತ ಕಳ್ಳತನ ಮಾಡಿಲ್ಲ ಅಂತ ಎದೆ ತಟ್ಟಿ ಹೇಳ್ತಾನೆ, ಅದು ಎದುರಿಸೋಕೆ ಯಾರನ್ನ ಕರೀಲಿ. ಇವತ್ತು ಇವತ್ತು ಓಪನ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ಇವತ್ತು ತಯಾರಿದ್ದಾರೆ ದದ್ದಲ್ ಬಸನಗೌಡರು. ಯಾವ ರೀತಿಯಿಂದ ಏನೂ ತಪ್ಪು ಮಾಡಿಲ್ಲ. ಯಾಕೆಂದರೆ ಜನರ ಮಧ್ಯೆ ಕೆಲಸ ಮಾಡಿ ಜನರನ್ನು ಮನವನ್ನು ಗೆಲ್ದಾರೆ ಅವರು. ಇಂಥವೆಲ್ಲ ಚಿಲ್ಲರ ಕೆಲಸಕ್ಕೆ ವ್ಯಾಪಾರ ಮಾಡೋದಲ್ಲ, ಯಾರು ಚಿಲ್ಲರ ಕೆಲಸಕ್ಕೆ ಈ ಥರ ಕೈ ಹಾಕಿದ್ದಾರೆ ಅವರಿಗೆ ಸೂಕ್ತ ಕ್ರಮಗೊಂಡು ಅವ್ರವ್ರ ಮೇಲೆ ನೀವು ಕಾನೂನು ಕ್ರಮ ಕೈ ತೊಗೊಳ್ಬೇಕಂತ ನಾನು ನಮ್ಮ ಕಾಂಗ್ರೆಸ್ ಹಿರಿಯರಿಗೆ, ಸೀನಿಯರಿಗೆ ಹಾಗೂ ಕೇಂದ್ರ ಮತ್ತು ರಾಜ್ಯದ ನಾಯಕರಿಗೆ ನಾನು ಇದು ತಿಳಿಪಡಿಸುತ್ತೀನಿ. ಯಾಕಂದರೆ ನಾಳೆ ಮತ್ತೆ ಕರೆದಿದ್ದಾರೆ, ಹೋಗ್ತಾರೆ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೆದರಿಕಿಲ್ಲ ರೀ, ನಾವು ಕಳತನ ಮಾಡಿಲ್ಲ, ನಾವು ಹೆದರಲ್ಲ. ನಾವು ಜನರ ಮಧ್ಯೆ ಕೆಲಸ ಮಾಡೋರು, ನಾವು ಜನರ ಮಧ್ಯೆ ಕೆಲಸ ಮಾಡ್ತಾರಂತ ಉದ್ದೇಶಪೂರ್ವಕವಾಗಿ ಇವತ್ತು ಕೆಲಸ ಮಾಡಬಾರ್ದು ಅಂತ ಇವತ್ತು ಬಿಸಿ ಅಲ್ಲಿ ಬೆಂಗಳೂರಲ್ಲಿ ಬಿಸಿ ಇಟ್ಟಿದ್ದಾರೆ. ಆದರೆ ಎದರ ಮಗ ಅಲ್ಲತ ಆತ ಗುಂಡಿಗೆ ಗುಂಡು ಕೊಟ್ಟು ನಿಂದ್ರ ಮಗ ಆತ ಇಂಥ ಅಂತಕ್ಕೆಲ್ಲ ಹೆದರತ ಅಲ್ಲ, ಕಳತನ ಮಾಡಿಲ್ಲ, ಕಳತನ ಮಾಡೋಕ್ಕೆ ಹೋಗೋದಿಲ್ಲ ಅಂಥದ್ರಲ್ಲಿ ಅದು ಯಾವುದು ಅಂತ ನಂಗೆ ಗೊತ್ತೇ ಇಲ್ಲ. ಇಲ್ಲಾಂದರೆ 2ನೇ ಸಾರಿ ನಾವು ಗೆಲ್ಲಿಸ್ಬೇಕಾದ್ರೆ ಕಾರಣ ಆತನ ಒಳ್ಳೆ ಗುಣ, ಆತನ ಒಳ್ಳೆ ಮನಸ್ಸು, ಅಥವಾ ಒಳ್ಳೆ ಕೆಲಸ ಮಾಡತಕ್ಕಂಥದ್ದು ಸಮಬಾಳು ಸಮಪಾಲು ಯಾರನ್ನು ಕೊಟ್ಟರೆ ದದ್ದಲ್ ಬಸನಗೌಡ ಅಂತ ಎದೆ ತಟ್ಟಿ ನಾವು ಹೇಳ್ಬೋದು.